ಅಗ್ನಿಪುತ್ರರು ರಾಜಕನ್ಯೆಯರಾಗಿ ಹುಟ್ಟಿದ್ದಾರೆ, ಅವ್ರನ್ನ ಮದುವೆ ಆಗಿದ್ದಾರೆ 16,100 ಮಂದಿಯನ್ನ. ಅವರೆಲ್ಲರೂ ಕೂಡ ಏನಾಯ್ತಂತ ಹೇಳಿದ್ರೆ ಅವರು ಆ ಮ್ಲೇಂಚರ್ ವಶ ಆಗಿಬಿಟ್ರು. ಆಚಾರ್ಯರು ಎರಡು ಕಾರಣ ಅಂತ ಹೇಳ್ತಾರೆ, ಎರಡು ಕಾರಣ ಇದೆ, ಎರಡು ಶಾಪ ಇದೆ ಅಂತ. ಶಾಪಾತ್ ಆ ಸ್ತ್ರೀ ಜನರೆಲ್ಲ ಅಪಹರಿಸಿದ್ರು ಗೋಪಾಲಕರು ಅಂತ. ಏನು ಶಾಪ, ಯಾರು ಶಾಪ ಕೊಟ್ಟರು, ಯಾಕೆ ಶಾಪ ಕೊಟ್ಟರು ಅದಿಲ್ಲ ಅಲ್ಲಿ. ಆಚಾರ್ಯ ಇಷ್ಟೇ ಹೇಳಿದ್ರು. ಸಾಮಾನ್ಯವಾಗಿ ಹೇಳಿದ್ರಿಂದ ಇಬ್ಬರು ಶಾಪ, ಒಂದು ನಾರದರ ಶಾಪ, ಇನ್ನೊಂದು ಅಷ್ಟಾವಕ್ರನ ಶಾಪ ಇತ್ತಂತೆ ಕೃಷ್ಣನ ಪತ್ನಿಯರಿಗೆ ಇವರಿಗೆ. ಅದಕ್ಕೆ ಅವಳು ಮ್ಲೇಂಚವಶ ಮ್ಲೇಂಚ ಅಲ್ಲ ಗೋಪಾಲಕರು ಅವರನ್ನು ಮ್ಲೇಂಚರು ಅಪಹರಿಸ್ಕೊಂಡು ಹೋದರು. ಯಾಕೆ ಶಾಪ ಕೊಟ್ಟರು? ಏಳನೇ ದಿವಸದಲ್ಲಿ ರಥ ಮಾರುಹ್ಯ ಸತ್ವರ, ಏಳನೇ ದಿವಸದಲ್ಲಿ ಅವನು ಹೊರಟೋಗಿ ಬಿಟ್ಟಿದ್ದಾನೆ ಆ ಅರ್ಜುನ. ಅಲ್ಲಿಂದ ದ್ವಾರಕೆಯಿಂದ ಸ್ತ್ರೀಯರನ್ನೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಹೇಗೆ ಪುತ್ರಾಶ್ಚ ಅಂಧಕವೃಷ್ಟಿನ ಸರ್ವೇ ಪಾರ್ಥಮನುಮೃತ, ಎಲ್ಲರೂ ಕೂಡ ಅವರನ್ನ ಏನಂದ್ರೆ ಅವರನ್ನು ಅನುಸರಿಸ್ಕೊಂಡು ಆ ಅರ್ಜುನ ಅನುಸ್ಕೊಂಡು ಹೋಗಿದ್ದ ಮಾರ್ಗ ಮಧ್ಯದಲ್ಲಿ ಸ್ತ್ರೀಯ ತಾ ಪುರ ಶಪ್ತಾಹ ಪ್ರವಾಸೆ ಕುಪಿತೇನ ವೈ ಅಷ್ಟಾವಕ್ರೇಣ ಮುನಿನ ತದರ್ಥಂ ತದ್ಬಲಕ್ಷಯ. ರಕ್ಷಣೆ ಮಾಡಲಿಕ್ಕಾಗಿಲ್ಲ ಆ ಮ್ಲೇಂಚರ್ ಅಪರಿಸಿದಾಗ. ಗಾಂಧೀವ ಧನಸ್ಸನ್ನ ಕೈಲ ಇದೆ ಆಗಿಲ್ಲ, ಯಾಕೆಂದ್ರೆ ಅವರು ಅಂತ ಗೋಪಾಲಕರ ಮ್ಲೇಂಚರ ವಶ ಆಗಬೇಕು ಅಂತ ಭಗವತ್ ಸಂಕಲ್ಪ. ಅದೇ ರೀತಿಯಾಗಿ ಯಾಕೆ ಆ ರೀತಿಯಾಗಿ ಶಾಪ ಸ್ತ್ರೀಯಾಪುರ ಶಪ್ತ ಪ್ರವಾಸೆ ಕುಪಿತ ಅಷ್ಟಾವಕ್ರರು ಶಾಪ ಕೊಟ್ಟಿದ್ದಾರಂತ. ಅಷ್ಟಾವಕ್ರರು ಶಾಪ ಕೊಟ್ಟದ್ರಿಂದಾಗಿ ಅರ್ಜುನಿಗೆ ಅವನಿಗೆ ರಕ್ಷಣೆ ಮಾಡಲಿಕ್ಕಾಗಿ ರಕ್ಷಣೆ ಮಾಡುವಷ್ಟು ಬಲ ಇರಲಿಲ್ಲ, ಬಲ ಎಲ್ಲ ಹಾನಿಯಾಯಿತು ಹೋಯಿತು. ಯಾಕೆ ಅಂದರೆ ನೀವು ಮ್ಲೇಂಚರ ವಶ ಆಗಬೇಕು, ಪರವಶ ಆಗಬೇಕು ನೀವು ಅಂತ ಅಷ್ಟಾವಕ್ರ ಋಷಿಗಳು 16,100 ಮಂದಿಗೆ ಶಾಪ ಕೊಟ್ಟಿದ್ದರಿಂದಾಗಿ ಅರ್ಜುನಿಗೆ ರಕ್ಷಣೆ ಮಾಡುವ ಬಲವೂ ಬರಲಿಲ್ಲ ಅಲ್ಲಿ. ಆ ಶಾಪದ ದೋಷದಿಂದಾಗಿ ಅವರು ಮ್ಲೇಂಚ ವಶ ಆಗಿಬಿಟ್ಟರು. ಆ 16,100 ಮಂದಿ ಕೃಷ್ಣ ಪೈತ್ರರು ಮ್ಲೇಂಚ ವಶ ಆದರು, ರಕ್ಷಣೆ ಮಾಡುವ ಬಲ ಹೋಗಿತ್ತು ಶಾಪದಿಂದ. ಹೀಗಾದಿತ್ತು ಅರ್ಜುನನಿಗೆ. ಇದು ಅಷ್ಟಾವಕ್ರ ಶಾಪ. ಇನ್ನೊಂದು ಕಡೆಯಲ್ಲಿ ನಾರದ ಶಾಪವೂ ಇದೆ, ಪದ್ಮಪುರಾಣ ಹೇಳ್ತದೆ ಅಂತ. ಯದಕೃತ್ವ ಪ್ರಣಾಮಮ್ಮೆ ರೂಪ ಸೌಭಾಗ್ಯ ಮತ್ಸರಾತ್ ಪರಿಪೃಷ್ಟೋಸ್ಮಿ ತೇನಾಶು ಯೋಗೋ ಭವಿಷ್ಯತಿ ಚೌರೈರ್ ಅಪರತ ಸರ್ವ ವೇಷ್ಯಾತ್ವ ಸಮವಾಪ್ಸ್ಯತ ಏವಂ ನಾರದ ಶಾಪೇನ ಕೇಶವಸ್ಯ ಶಾಪತಃ ವೇಷ್ಯಾತ್ವ ಆಗತ ಸರ್ವ ಭವತ್ಯ ಕಾಮಮೋಹಿತಃ. ನೋಡಿ, ನೀವು ನನಗೆ ನಿಮಗೆ ರೂಪದ ಮದ ಸೌಭಾಗ್ಯ, ಆ ರೂಪ ಸೌಭಾಗ್ಯದ ಮದ ಮಾತ್ಸರ್ಯದಿಂದ ನೀವು ನನಗೆ ನಮಸ್ಕಾರ ಮಾಡದೇನೆ ಏನು ಮಾಡಿಬಿಟ್ಟಿದ್ದೀರಿ, ಏನು ಮಾಡಿದ್ದೀರಿ? ನಮಸ್ಕಾರ ಮಾಡಿ ಗೌರವ ಕೊಡದೇನೆ ರೂಪ ಸೌಭಾಗ್ಯದ ಮದದಿಂದ ಪರಿಪೃಷ್ಟೋಸ್ಮಿ ಅಂದರೆ ಇವ್ರ ಬಗ್ಗೆ ಏನೋ ಒಂದು ಕ್ವಶ್ಚನ್ ಕೇಳಿದ್ರನ್ನು ನೋಡಬೇಕು. ಅವರು ನಮಸ್ಕಾರ ಮಾಡಿ ಕೇಳಲಿಲ್ಲ ನಾರದರಿಗೆ. ಆಗ ನಿಮಗೆ ಪರಮಾತ್ಮನ ವಿಯೋಗ ಆಗಲಿ, ಕಳ್ಳರಿಂದ ನೀನು ಅಪರಿಸಲ್ಪಡಬೇಕು, ನೀವು ವೇಷತ್ವವನ್ನು ಪಡಬೇಕು, ಈ ರೀತಿಯಾಗಿ ನಾರದರು ಶಾಪ ಕೊಟ್ಟರಂತೆ. ಆ ಶಾಪದಿಂದ ಅವರಿಗೆ ಏನಾಯಿತು, ಪರವಶ ಆಗುವ ಮ್ಲೇಂಚರ ವಶವಾಗುವಂಥ ಒಂದು ಇದು ಪ್ರಸಂಗ ಬಂತು ಅಂತ ಹೇಳ್ತಾ ಇದ್ದಾರೆ. ವೇಷ್ಯತ್ವವನ್ನು ಪಡಿರಿ, ನೀವು ಪರವಶ ಆಗಿ ವೇಷ್ಯತ್ವವನ್ನು ಪಡಿರಿ ಅಂದರೆ ಪರಪುರುಷರ ಸಂಘ ನಿನಗಾಗತ್ತೆ ಆಗಲಿ ಅಂತ ಅರ್ಥ. ಅದಕ್ಕೆ ಹೀಗೆ ಶಾಪ ಕೊಟ್ಟರು. ಕೃಷ್ಣನಿಂದ ಸಾಕ್ಷಾತ್ ಅಲ್ಲ ಅವರು, ಸಾಕ್ಷಾತ್ ಅಷ್ಟಮಹೇಶ್ವರಿಗೆ ಯಾರಿಗೂ ಅಲ್ಲಿ ಬಂದದ್ದಲ್ಲ. ಹಾಂ ಆಗಿದೆ ಹೌದು, ಏನದು ಅದಕ್ಕೆ ಕಾರಣ ಉಂಟು. ಅವರು ಅಂಥ ಅನ್ಯಾಯ ಮಾಡಿದ್ದಾರೆ ಶಾಪ ಕೊಟ್ಟರು. ಆಗುತ್ತೆ, ದೇವರ ಇಚ್ಛೆ, ದೇವರೇ ಶಾಪ ಕೊಟ್ಟಿದ್ದಾರೆ. ಇವರು ಇಬ್ಬರು ಶಾಪ ಅಲ್ಲ, ಮತ್ತೆ ನಾರದರ ಶಾಪ ಚೌರರ ವಶ ಆಗಬೇಕು ಪರವಶ ಆಗಬೇಕು ಅಂತ ದೇವ ನಾರದರ ಶಾಪ ಅಷ್ಟಾವಕ್ರ ಶಾಪ ಮಾತ್ರ ಅಲ್ಲ, ಮತ್ತೆ ಪರಮಾತ್ಮನ ಶಾಪವೇ ಇದೆ ಇವರಿಗೆ. ಅದು ಮುಂದೆ ಬರುತ್ತೆ, ಅದು ಹೇಳ್ತೇನೆ ಮುಂದೆ ಏನಂತ. ಜಲ ಇನ್ನು ಅದು ಯಾಕೆ ಕೊಟ್ಟರು? ಈಗ ನಾರದರು ಇವರು ರೂಪ ಸೌಂದರ್ಯವನ್ನು ನಮಸ್ಕಾರ ಮಾಡದೆ ಅಗೌರವ ತೋರಿಸಿದ್ರು, ಅದಕ್ಕೋಸ್ಕರ ನಿಮ್ಮ ಪರಮ ನಿಮಗೆ ವಿಯೋಗ ಆಗಲಿ, ನೀವು ಕಳ್ಳರಿಂದ ಅಪರಿತರಾಗಲಿ, ಅಲ್ಲಿ ನೀವು ಪರಪುರುಷರ ಸಂಪರ್ಕ ನಿಮಗಾಗಲಿ, ವೇಷ್ಯತ್ವವನ್ನು ಪಡೀರಿ ಅಂತ ಶಾಪ ಕೊಟ್ಟರು. ನಮಸ್ಕಾರ ಮಾಡದೇನೆ ಏನೋ ಪ್ರಶ್ನೆ ಕೇಳಿರ್ಬೇಕೇನೋ ಮಾಡಿದ್ದಾರೆ ಅವರು, ಅದಕ್ಕೆ ಶಾಪ. ನಾರದರು ಅಷ್ಟಾವಕ್ರ ಶಾಪ ಕೊಟ್ಟ ಅಂತ ಉಂಟು, ಕೊಟ್ಟಾಗಿದೆ ಅಂತ. ಅಷ್ಟಾವಕ್ರ ಯಾಕೆ ಶಾಪ ಕೊಟ್ಟರು ಅಂದರೆ, ತಮುತ್ತೀರ್ಣಂದ ದೃಶರು ವಿರೂಪಂ ವಕ್ರಮಷ್ಟದ ತಂದೃಷ್ಟ ಗುಹಮಾನಾಂ ವ್ಯಾಸಾಂ ಹಾಸಸ್ಫುಟೋ ಭವತ್ ತಾಶ ಶಾಪ ಮಣಿಕೋಪ ಮಾಪ್ಯಕುರುನಂದನ ಅಷ್ಟಾವಕ್ರ ಯಸ್ಮಾತ್ ವಿಕೃತ ರೂಪಂ ಮಾಂ ಮತ್ವ ಹಾಸವ ಹಾಸಾವಮಾನನ
भवदेवी कृता तस्मादेश शापं ददामि वहा मत्प्रसादेन भर्तारं लब्धा तं पुरुषोत्तमं मच्छाप उपहताः सर्वा दस्य हतं गमिष्यता एवं तस्य मुने शापात् अष्टवक्रस्यते केशवं केशवं भर्तारं प्राप्यता प्राप्ता दस्य हतं परंगनाः ಹೇಳಿ ಏನಾಯ್ತು ಅಂದರೆ ಒಂದ್ಸರ್ತಿ ಇವರು ಏನಾಗಿದೆ ಅಂದರೆ ಬೇರೆ ಪುರಾಣದಲ್ಲಿ ಈ ಮಾತಿದೆ ಆ ಇವರನ್ನ ಅಲ್ಲಿ ಅವರೆಲ್ಲ ಇದ್ರು ಗೋಪಿಕಾಸ್ತ್ರೀಯರಿದ್ರು ಅವರು ಈ ಪರಮಾತ್ಮನನ್ನ ಅಲ್ಲ ಈ ಅಷ್ಟಾವಕ್ರ ಕುರೂಪ ಅಷ್ಟಾವಕ್ರ ಮುನಿಗಳು ಕುರೂಪ ಆಗಿದ್ರಂತೆ ಅವರನ್ನ ಅವ್ರು ನೋಡಿ ಅವರಿಗೆ ನಗು ಬಂತು ಅಪಹಾಸದ ನಗು ಅದನ್ನು ಬಹಳಷ್ಟು ಮುಚ್ಚಿಟ್ಕೊಳ್ಬೇಕಂತ ಬಹಳ ಪ್ರಯತ್ನ ಪಟ್ಟರು ಆದರೂ ಮುಚ್ಚಿಕೊಳ್ಳಿಕ್ಕಾಗಿಲ್ಲ ಆ ನಗು ಅಪಮಾನದ ನಗು ಹೊರಗೆ ಬಂತದ್ದು ನಕ್ಕಿಬಿಟ್ರಂತ ನೋಡಿ ಬಹಳಷ್ಟು ತಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಮುಚ್ಚಿಟ್ಕೊಳ್ಳಿಕ್ಕೆ ಆಗಿಲ್ಲ ಆವಾಗ ಅದು ಗೊತ್ತಾಯಿತು ಕೋಪ ಬಂತು ಅಷ್ಟಾವಕ್ರ ಋಷಿಗಳಿಗೆ ನಾನು ವಿಕೃತವಾದ ರೂಪವನ್ನು ನಿಮಗೆ ಮಂದ ನೀವು ಅಪಹಾಸ ಮಾಡ್ತೀರ ನಗ್ಗು ನನಗೆ ಅಪಮಾನ ಮಾಡ್ತೀರಾ ಆದ್ದರಿಂದಾಗಿ ನಿಮಗೆ ಶಾಪ ಕೊಡ್ತೇನೆ ನನ್ನ ಅನುಗ್ರಹದಿಂದ ನೀವು ಒಳ್ಳೆ ಗಂಡನ್ನು ಪಡೆದದ್ದು ಈಗ ನನ್ನ ಶಾಪದಿಂದ ಒಳಗೊಂಡ ನೀವು ದಸ್ಯ ಹತ್ತಂಗಮಿಷ್ಯತ ನೀವು ಕಳ್ಳರ ವಶ ಆಗ್ರಿ ಅಂತ ಶಾಪ ಕೊಟ್ಟರು ಏವಂ ತಸ್ಯ ಮುನೆ ಶಾಪ ಅಷ್ಟಾವಕ್ರಸ್ಯ ಕೇಶವಂ ಭರ್ತಾರಂ ಪ್ರಾಪ್ಯತಾ ಪ್ರಾಪ್ತ ದಸ್ಯ ಹತ್ತಂ ಪರಾಂಗನ ಹಾಗೆ ಕೃಷ್ಣನ ಗಂಡನಾಗಿ ಪಡೆದರೂ ಕೂಡ ಅಷ್ಟಾವಕ್ರ ಋಷಿಗಳ ಒಂದು ಶಾಪದ ಫಲವಾಗಿ ಅವರನ್ನು ಅಪಹಾನ ಅವರು ವಿರೂಪ ಕುರೂಪುರಂತವರಿಗೆ ಅಪಹಾಸ ಮಾಡಿ ನಕ್ಕಿದ್ದಕ್ಕೆ ಅವರು ಶಾಪದಿಂದ ಕೃಷ್ಣ ಪರಮಾತ್ಮನ ಗಂಡನನ್ನಾಗಿ ಪಡೆದರೂ ಕೂಡ ಅವರು ಕಳ್ಳರ ವಶ ಆಗಿಬಿಟ್ರು ಅಂತ ಇದೆ ಸರಿ ಅದಕ್ಕೆ ಇಬ್ಬರ ನಾರದರ ನಾರದರದ್ದು ಶಾಪ ಇದೆ ಇವರದ್ದು ಅಷ್ಟಾವಕ್ರ ಋಷಿಗಳದ್ದು ಶಾಪ ಇದೆ ಅದಕ್ಕೆ ಶಾಪ ಅಂದಿಷ್ಟೇ ಹೇಳಿದ್ರೆ ವಿನಃ ಯಾವುದೋ ಒಂದು ಹೆಸರು ಹೇಳಿ ಹೇಳಲಿಲ್ಲ ಈಗ ಇಬ್ಬರ ಶಾಪವನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ ಆಚಾರ್ಯ ಶಾಪ ಅಂತ ಹೇಳಿದರು ಇದಕ್ಕಿಂತಲೂ ಮಿಗಿಲಾಗಿ ಇನ್ನೊಂದುಂಟು ನೋಡಿ ಕೃಷ್ಣನ ಶಾಪ ಇದೆ ಅವರಿಗೆ ಇನ್ನೊಂದು ಏನಾಯಿತು ಅಂದರೆ ಹೇಳ್ತಾ ಈ ಕಡೆ ಅದು ಅಲ್ಲಿ ಉಂಟು ದರ್ಪ ನಿಮಿತ್ತತ ಅಂತುಂಟು ಅಲ್ಲಿ ದರ್ಪ ನಿಮಿತ್ತತ ಅಂತುಂಟು ದರ್ಪ ಎಂಬ ಶಬ್ದಕ್ಕೆ ಸ್ವಲ್ಪ ಅರ್ಥ ಬೇರೆ ಮಾಡಬೇಕು ದರ್ಪ ಅಲ್ಲ ಏನಾಗಿದೆ ಅವರಿಗೆ ಒಂದು ಕಾಮದೃಷ್ಟಿ ಬಂತು ಕನ್ ದರ್ಪ ಶಬ್ದಕ್ಕೆ ಕಂದರ್ಪ ಅಂತ ಅರ್ಥ ಮಾಡಬೇಕು ದರ್ಪ ಅಂದರೆ ಕಂದರ್ಪ ನಾಮೈಕ ದೇಶ ನಾಮಗ್ರಹಣ ಕಂದರ್ಪ ಅಂದರೆ ಕಾಮ ಕಾಮ ನಿಮಿತ್ತತ ಏನಾಯಿತು ಗೊತ್ತಿಲ್ಲ ಅದು ಕತೆ ಹೇಳ್ತಾರೆ ಕೃಷ್ಣನ ಶಾಪ ಇತ್ತಂತೆ 16,100 ಮಂದಿಗೆ ಕೃಷ್ಣನ ಶಾಪ ಇತ್ತು ಏನಂತ ಹೇಳಿದ್ರೆ ಒಂದ್ಸರ್ತಿ ಅದು ಯಾಕೆ ಶಾಪ ಬಂತಂದ್ರೆ ಗಚ್ಚನ್ ಸಮೀಪ ಮಾರ್ಗೇಣ ಸಾಂಬೋ ಜಾಂಬವತಿ ಸುತಃ ಸಾಕ್ಷಾತ್ ಕಂದರ್ಪ ರೂಪೇಣ ಸರ್ವಾಭರಣ ಭೂಷಿತ ಅನಂಗ ಶರತಾಭಿ ಸಾಭಿಲಾಷಂ ಅವೇಕ್ಷಿತ ತದವೇಕ್ಷ ಜಗನ್ನಾಥ ಸರ್ವಜ್ಞೋ ಧ್ಯಾನ ಚಕ್ಷುಷ ಸ್ವಯಂ ಪ್ರಭು ವಕ್ಷತೀತಾ ಓ ಹರಿಷ್ಯಂತು ತಸ್ಯವಃ ಒಂದ್ಸರ್ತಿ ಈ ಇವನಿದ್ದಾನಲ್ಲ ಸಾಂಬ ಜಾಂಬವತಿಯ ಮಗ ಅವನ ಇವರು 16,100 ಮಂದಿ ಕೃಷ್ಣನ ಪತ್ನಿಯರ ಹತ್ತಿರದ ಮಾರ್ಗದಲ್ಲಿ ಹೋಗ್ತಾ ಇದ್ದಂತೆ ಒಳ್ಳೆ ಕಂದರ್ಪನ ರೂಪ ಮನ್ಮಥನ ರೂಪ ತೊಟ್ಟು ಹೊರಡ್ತಾ ಇದ್ದಾನೆ ಹೋಗುವಾಗ ಇವರು ಕಣ್ಣಿಗೆ ಬಿದ್ದ ಇವರು ಏನು ಮಾಡಿದ್ರು ಅಂದರೆ ಒಂದು ಕಾಮ ದೃಷ್ಟಿಯಿಂದ ಅವ್ರು ನೋಡಿದ್ರು ಕಾಮ ದೃಷ್ಟಿಯಿಂದ ನೋಡಿದ್ರು ಅವರನ್ನು ಅದು ದೇವರಿಗೆ ಗೊತ್ತಾಯಿತು ಭಗವಂತರಿಗೆ ಸರ್ವಜ್ಞವನು ಧ್ಯಾನ ಚಕ್ಷಸ್ಸಿನಿಂದ ದೇವರು ಕಂಡಂತೆ ಕಂಡ ತಕ್ಷಣವೇನು ಏನು ಹೇಳಿದಂತೆ ಶಾಪ ಕೊಟ್ಬಿಟ್ಟ ನಿಮ್ಮನ್ನೆಲ್ಲ ಕಳ್ಳರು ಅಪಹಾರ ಮಾಡ್ರಿ ಈಗ 3 ಜನರ ಶಾಪ ಇದೆ ಒಬ್ಬರದ್ದಲ್ಲ ಇಬ್ಬರದ್ದಲ್ಲ ಅದಕ್ಕೇನಾಯಿತು ವಶ ದರ್ಪ ನಿಮಿತ್ತತ ಅಂದರೆ ದರ್ಪ ಏನು ತೋರಿಸಿಲ್ಲ ಇವರು ಕಂದರ್ಪ ನಿಮಿತ್ತತ ಅಂತ ದರ್ಪ ಶಬ್ದಕ್ಕೆ ಕಂದರ್ಪ ಅಂತ ಅರ್ಥ ಮಾಡಬೇಕು ಕಂದರ್ಪ ಅಂದರೆ ಕಾಮ ಕಾಮನಿ ಕಾಮ ಪೀಡಿತರಾದರು ಅದನ್ನು ಈಗ ಕಾಮದೃಷ್ಟಿಯಿಂದ ನೋಡಿದರು ಅದು ತಪ್ಪಾಯಿತು ಅದಕ್ಕೆ ಕೃಷ್ಣ ದೇವರು ಶಾಪ ಕೊಟ್ಟರು ಹಾಗೆ ಕೃಷ್ಣನೇ ಶಾಪ ಕೊಟ್ಟಾಗ ಏನು ಮಾಡಲಿಕ್ಕಿಲ್ಲರಿ ನೀವು ಬೇರೆ ಇಬ್ಬರದ್ದು ಅದು ದುರ್ಬಲ ಶಾಪ ಅಂದಿಟ್ಕೊಳ್ಳೋಣ ಕೃಷ್ಣದೇವರೇ ಕೊಟ್ಟ ನಂತರ ಮುಗೀತು ಅರ್ಥ ಆಯ್ತಾ ಸರಿ ಕ್ರಿಯಮಾನೇ ಧನೇ ಚೈವ ವನಿತಾ ಸುಜ ವಾಸವಿ ಯೂತ್ಸರ್ ಗಾಂಡಿ ವಂಸಜ್ಜಂ ಕೃತ್ವಾತ್ ನೋಡಿ ಅಷ್ಟಾವಕ್ರರ ಶಾಪ ಇದ್ದಿದ್ದರಿಂದಾಗಿ ಅವನು ರಕ್ಷಣೆ ಮಾಡಲಿಕ್ಕೆ ಹೊರತಿರ್ತಕ್ಕಂಥ ಇವರಿಗೂ ಬಲ ಹೋಯ್ತು ಹುಡುಗಿ ಹೋಯ್ತು ಅದು ನಿನ್ನ ಆಗ ಹೇಳೇ ಆಗಿದೆ ನಾನು ಬಲಕ್ಷಯಂ ಏನು ಹೇಳ್ತಾರೆ ಕ್ರಿಯತ್ತತಾ ಪುರಾಶಕ್ತ ಪ್ರವಾಸಿ ಕುಪಿತನೇ ಅಷ್ಟವಕ್ರೇಣ ಮುನಿನ ತದರ್ಥಂ ತ್ವದ್ಬಲಕ್ಷಯ ವೇದವ್ಯಾಸರೇ ನಿನ್ನ ಬಲ ಯಾಕೆ ಕ್ಷಯ ಆಯ್ತಂದ್ರೆ ಅವ್ರ ರಕ್ಷಣೆ ಮಾಡೋ ನಿನಗೆ ಬಲ ಇಲ್ಲ ಅಂದರೆ ಶಾಪ ಇದೆ ಅವರಿಗೆ ಅವರು ಮ್ಲೇಂಚರ ವಶ ಆಗಬೇಕು ಪರಪುರುಷರ ವಶ ಆಗಬೇಕು ಅಂತ ಶಾಪ ಇದೆ ಅದಕ್ಕೆ ನಿನಗೆ ಬಲ ಬರಲಿಲ್ಲ ಅಂತ
ಬಲ ಹಾನಿ ಆಯಿತು ಅಂತ ಹೇಳ್ತಾರೆ ಅಂತ ಅರ್ಥ ಆಯ್ತಾ. ಈ ಏನಾಯಿತು ಕೊನೆಗೆ ಗಾಂಡಿವ ಧನುಸ್ಸನ್ನ ಬಾಗಿಸಿ ಹಗ್ಗ ಕಟ್ಟಿ ಏನು ಮಾಡಬೇಕು ಅವ್ರನ್ನ ಬಿಲ್ಲಿನಿಂದ ಹಾಡಿದ್ರು. ಆ ಎಲ್ಲ ಸ್ತ್ರೀಯರನ್ನು ರಕ್ಷಣೆ ಮಾಡಬೇಕಂತ ಹೊರಟ್ರೆ ಕ್ಷೀಣಾತಸ್ಯ ಶರಾ ದೈವಾತ್ ದೈವ ಎಲ್ಲ ಅಕ್ಷರ ಭಕ್ತಳಿಕೆ ಒಂದು ಎಲ್ಲ ಬಾಣ ಇಲ್ವೇ ಇಲ್ಲ ಹೋಯ್ತು ಎಲ್ಲ ಖಾಲಿಯಾಯಿತು. ಅಕ್ಷಯ ಭಕ್ತಳಿಕೆ ಎಷ್ಟು ತೆಗೆದ್ರು ಅಷ್ಟು ಬರ್ತಿತ್ತು ಹೋಯ್ತು. ಇವಾಗ ಕೃಷ್ಣ ಇರುವ ತನಕ ಒಳ್ಳೆ ಚೆನ್ನಾಗಿ ರಹಿಸಿದ. ಕೃಷ್ಣ ಹೊರಟ ಹಣೆ ಬರ ಹೇಗೆ ನೋಡಿ, ಪ್ರತಿಯೊಬ್ಬರು ಹಣೆ ಬರುವ ಅಷ್ಟೇ. ಲೋಕ ವೀರ ಅನಿಸ್ಕೊಂಡವನು ಎಷ್ಟು ಅವನಿಗೆ ಎಷ್ಟು ವಿಜೃಂಭಿಸಿದ ವಿಜೃಂಭಿಸಿದ. ಇವಾಗ ಒಬ್ಬರು ಕಳ್ಳರು ಸಾಮಾನ್ಯ ಎಕ್ಕಚ್ಚಿತ್ತು ಕಳ್ಳರು, ಅವರು ಕೃಷ್ಣ ಪರಮಾತ್ಮ ಮನೆದರೆಯನ್ನು ಅಪರಿಸುವಾಗ ರಕ್ಷಣೆ ಮಾಡಲಿಕ್ಕಾಗಿಲ್ಲ. ಅವನಿಗೆ ಅತ್ಯಂತ ದುರ್ಬಲನಂತೆ ಸೋತೋಗಿಬಿಟ್ಟ. ಮೂರು ಲೋಕವನ್ನು ಗೆದ್ದವನು ಹಾಗೆ ಇಂಥವನಿಗೆ ಅಪ ಏನಾಯಿತು ನಾಯ್ರೆ. ಕೃಷ್ಣ ದೂರ ಆದ್ರಿಂದ ಏನಾಯ್ತು ಎಲ್ಲ ಹೋಯ್ತು ಅವನಿಗೆ ಅಂತ ಹೇಳ್ತಾರೆ. ಅಸ್ತ್ರಗಳು ಮರ್ತೋಯ್ತಂತೆ. ಅಸ್ತ್ರ ಯಾವ ಅಸ್ತ್ರ ಬಿಡಬೇಕು ಅದು ಮರ್ತೋಯ್ತು. ಬಾಳ ಭತ್ತಳಿಗೆ ತಗೊಳ್ಳೋಣ ಅಂದರೆ ಭತ್ತಳಿಗೆ ಖಾಲಿ. ಸತ ದೈವಕೃ ತಂಜ್ಞಾತ್ವ ಇದೆಲ್ಲ ಯಾಕಾಯ್ತಂದ್ರೆ ಇದು ಪರಮಾತ್ಮ ಇಚ್ಛೆ, ಭಗವದ್ ಇಚ್ಛೆಯಿಂದ ಹೀಗಾಗಿದೆ ಅಂತ ತಿಳ್ಕೊಂಬಿಟ್ಟು ಪರಮಾತ್ಮನ ಸ್ಮರಣ ಮಾಡ್ತಾ ನಿಗ್ರಹ ಶತ್ರುನ ಗಾಂಡಿವೇನ ಶೇಷಂ ರಕ್ಷನ್ ಕುರು ನಗದು. ಕೊನೆಗೆ ಏನು ಮಾಡಿದ, ಬಾಡ ಬಿಟ್ಟಲ್ಲಿ ಹೊಡೆದಕ್ಕಾಗಿಲ್ಲ. ಇತ್ತು ಗಾಂಡಿವನ ತೊಡ್ಕ ಎಲ್ಲ ಹೊಡಿತಾ ಇದ್ದಾನೆ. ಕೋಲಿನಿಂದ ಹೊಡೆದ ಹಾಗೆ ಎಲ್ಲವರಿಗೆ ಹೊಡೆದು ಕೆಲವರನ್ನೆಲ್ಲ ರಕ್ಷಣೆ ಮಾಡಿದ. ನಿಗ್ರಹ ಶತ್ರುನ್ ಗಾಂಡಿವೇನ ಶೇಷಂ ರಕ್ಷನ್ ಕುರು ನಗ. ಎಷ್ಟೋ ಮಂದಿ ಅಪರಿತ ಆಗಿಬಿಟ್ಟಿದ್ದಾರೆ, ಕೆಲವು ಅಳಿದುಳಿದವರೆಲ್ಲ ಇದ್ದಾರೆ ಸ್ವಲ್ಪ. ಅವ್ರು ಹಿಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ತತ್ ಕುರುಕ್ಷೇತ್ರ ಗತಂ ಜಗದ್ಗುರುಂ ಸಂಪೂರ್ಣ ವಿಜ್ಞಾನ ಬಲರ್ಧಿ ಸತ್ಸುಖಂ ತಮೇವ ವಾಸಿಷ್ಠ ಕುಲೋದ್ಭವಹಂ ಹರಿಂ ನಿರೀಕ್ಷ ದುಃಖೇನ ಅಪಪಾತ ಪಾದಯೋ. ಆ ಕುರುಕ್ಷೇತ್ರಕ್ಕೆ ಬಂದಿದ್ದಾನೆಲ್ಲ, ವೇದವ್ಯಾಸರ ಆಶ್ರಮ ಇದೆ, ಪರಿಪೂರ್ಣ ಜ್ಞಾನ ಬಲ ವಿಶಿಷ್ಟವಾದ ಸತ್ಸು ನಿರ್ದೋಷ ಸುಖದಿಂದ ಕಂಗೊಳಿಸುವಂತಹ ಯಾವ ವೇದವ್ಯಾಸ ಯಾರು, ತಮೇವ ತನಗೆ ಏನು ಅನುಗ್ರಹ ಮಾಡಿದ ಸಾರಥ್ಯಾದಿಗಳನ್ನು ಮಾಡಿ ಬಲವನ್ನು ಕೊಟ್ಟು ಆಲಿಂಗನ ಮಾಡಿ ಯುದ್ಧದಲ್ಲಿ ನನ್ನ ಹುರಿದುಂಬಿಸಿ ನವಾವೇಶವನ್ನು ಪದೇ 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 ಅಶ್ವತ್ಥಾಮಾಚಾರ ಮೊದಲು ಬಾಣ ಬಿಟ್ಟಾಗ ಶರಪಂಜ ಬಂದಿರುತ್ತಾಗ ತನ್ನನ್ನು ಆಲಿಂಗನ ಮಾಡಿ ಬಾಣ ನನ್ನನ್ನೆಲ್ಲ ಹುರಿದುಂಬಿಸಿದ, ನನ್ನ ನರಾವೇಶ ಯಂಜನ ಮಾಡಿದ, ಇಷ್ಟೆಲ್ಲ ನನಗೆ ಅನುಗ್ರಹ ಮಾಡಿದ ಅದೇ ಕೃಷ್ಣನೇ ವೇದವ್ಯಾಸರು, ಬೇರೆ ಯಾರಲ್ಲ. ಈಗ ನಾನು ಯಾರಲ್ಲಿ ಕೃಷ್ಣನ ನೋಡ್ತಾ ಇದ್ದೇನೆ, ವೇದವ್ಯಾಸರೇ ಕೃಷ್ಣ ಅಲ್ವಾ. ಹಾಗಾಗಿ ಅಷ್ಟು ಉಪಕಾರ ಮಾಡಿದ ಭಗವಂತ ಕೃಷ್ಣ ರೂಪದಲ್ಲಿ ಇದ್ದರೂ ಕೂಡ ವೇದವ್ಯಾಸ ರೂಪದಲ್ಲಿ ಈಗಲೂ ಕಾಣ್ತಾ ಇದ್ದಾನೆ ಅಂತ ಸಮಾಧಾನದಿಂದ ಅವನ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಮಾಡಿದ ಅಂತ ಹೇಳ್ತಾರೆ. ಯುದ್ಧ ಕಾಲದಲ್ಲಿ ನನಗೆ ಯಾರು ಕೃಷ್ಣ ರೂಪದಿಂದ ಅನುಗ್ರಹ ಮಾಡಿದ್ನೋ ಅವನೇ ಇವನು, ಬೇರೆ ಯಾರಲ್ಲ ಅಂತ ಮನೋಭಾವದಿಂದ ಅವನ ಪಾದಾರವಿಂದಕ್ಕೆ ಹೋಗಿ ಬಿದ್ದಿದ್ದಾನೆ ವೇದವ್ಯಾಸರ. ವಸಿಷ್ಠ ಕುಲೋದ್ಭವನ್ ಹರಿಂ ನಿರೀಕ್ಷ ದುಃಖೇನ ಪಾದ ಪಾದೆಯು ಸತೇನ ಪುಂಸಾಂ ಪ್ರವರೇಣ ಹೇತುಭಿ ಸಂಬೋಧಿತೋ ಅಜ್ಞಾನ ತಮಂಶು ಮಾಲಿನ ಸಂಸ್ಥಾಪ್ಯ ಚೇತಃ ಪುನರೇವ ತಸ್ಮಿನ್ ಜಹುಷು ಚ ಪ್ರಾಯಶ ಏವ ಧೈರ್ಯಾತ್. ಕೊನೆಗೇನಾಯ್ತು ಅಂದರೆ ವೇದವ್ಯಾಸರು ಅವನಿಗೆ ಅನೇಕ ಅವನ ಅಜ್ಞಾನದ ಕಗ್ಗತ್ತಲೆಯನ್ನು ದೂರಕ್ಕೆ ಓಡಿಸುವಂತಹ ವೇದವ್ಯಾಸರು ಸೂರ್ಯ ಜ್ಞಾನ ಸೂರ್ಯ ಅವರು ಅನೇಕ ಯುಕ್ತಿಗಳಿಂದ ಎಲ್ಲ ಹೇಳಿ ಹೇತುಬೋಧಕವಾದ ಮಾತುಗಳು ಅವನಿಗೆ ಎಲ್ಲ ದುಃಖ ಪರಿಹಾರ ಆಗಲಿ ಸಮಾಧಾನ ಆಗಲಿ ಆಗ ಯುಕ್ತಿಯುಕ್ತವಾದ ಮಾತುಗಳನ್ನು ಆಡಿ ಅವನ ಮನಸ್ಸಿನಲ್ಲಿ ಆ ಒಂದು ಧೈರ್ಯವನ್ನು ತುಂಬಿಸಿದರು. ಏನು ಹೇಳ್ತಾರೆ, ಸದೇ ಹೇಳ್ತವೆ ಸಂಬೋಧಿತೋ ಅಜ್ಞಾನ ತಮಾಂಶ ಮಾಲಿನ ಸಂಸ್ಥಾಪ್ಯತೆಯವ ಪುನರೇವ ತಸ್ಮಿನ್ ಯಹೂಸು ಚ ಪ್ರಾಯಶಯವ ಧೈರ್ಯ. ಹಾಗಾಗಿ ಅವನಿಗೆಲ್ಲೋ ಸ್ವಲ್ಪ ಅಲ್ಲೋಲ ಕಲ್ಲೋಲ ಮನಸ್ಸಾಗಿತ್ತು. ವೇದವ್ಯಾಸರು ಸರಿಯಾಗಿ ಉಪದೇಶ ಮಾಡಿ ಅವರಲ್ಲೇ ಮನಸ್ಸು ನೆಲೆ ನಿಲ್ಲುವಂತೆ ವೇದವ್ಯಾಸರು ಮಾಡಿದರು. ಆ ಉಪದೇಶದ ಅಮೃತ ಉಪದೇಶದ ಬಲದಿಂದ ಆ ದುಃಖವನ್ನೆಲ್ಲ ಕಳ್ಕೊಂಡ್ಬಿಟ್ಟ, ಪ್ರಾಯಶಃ ದುಃಖ ಹೋಯಿತು. ಅವನಿಗೆ ಒಂದು ಧೈರ್ಯ ಬಂತು. ಧೈರ್ಯ ಮಾಲಂಬೆ ಬಾಹುಲ್ಯೇನ ಜಹೋ, ಆ ದುಃಖಗಳನ್ನು ಹೆಚ್ಚಾಗಿ ಇದು ಮಾಡಿದ ಅವನಿಗೆ ಒಂದು ಮನಸ್ಸಿನಲ್ಲಿ ಒಂದು ಧೈರ್ಯ ಬಂದಿದೆ. ಮನೋಧೈರ್ಯ ಬಂದದ್ರಿಂದಾಗಿ ದುಃಖವನ್ನು ಕ್ರಮೇಣ ಬಿಟ್ಟ ಅಂತ ಹೇಳ್ತಾರೆ. ಅದೇ ಹೇಳ್ತಾರೆ, ಭವಿತವ್ಯಂ ತಥಾ ತಚ್ಚ ದಿಷ್ಟಮೇತತ್ ಮಹಾತ್ಮನ ಉಪೇಕ್ಷಿತಂಚ ಕೃಷ್ಣೇನ ಶಕ್ತೇನಾಪಿ ವ್ಯಪೋಹಿತಂ ತ್ರೈಲೋಕ್ಯಮಿ ಗೋವಿಂದ ಕೃಷ್ಣಂ ಸ್ಥಾವರ ಜಂಗಮಂ ಪ್ರಸಹೇತ ಅನ್ಯತಾ ಕೃತಂ ಕುತಃಶಾಪಂ ಮಹಾತ್ಮನ. ನೋಡಪ್ಪ ದಿಷ್ಟಮೇತದ ಮಹಾತ್ಮನ, ಏನಾಗಬೇಕೋ ಅದು ಆಯಿತು. ಏನಾಗಬೇಕು ಅಂತ ಹರಿಚಿತ್ತದಲ್ಲಿ ಇದೆಯೋ ಅದು ಆಗಬೇಕೇ ಆಯಿತು. ಯಾಕಂದರೆ
ಕೃಷ್ಣನೇ ಈ ಶಾಪವನ್ನು ಅನ್ಯತಾ ಮಾಡಲಿಕ್ಕೆ ಸಮರ್ಥ ಇದ್ದರೂ ಕೂಡ ತಪ್ಪಿಸಲಿಕ್ಕೆ ಅದನ್ನು ಉಪೇಕ್ಷೆ ಮಾಡಿಬಿಟ್ಟ. ಅವನ ಚಿತ್ತದಲ್ಲಿ ಇದಾಗಬೇಕು ಅಂತಿದೆ. ತ್ರೈಲೋಕ್ಯ ಗೋವಿಂದ ಕೃಷ್ಣಂ ಸ್ಥಾವರಜಂಗಮಂ, ಮೂರು ಲೋಕವನ್ನೇ ರಕ್ಷಣೆ ಮಾಡುವ ಸಾಮರ್ಥ್ಯ ಉಂಟು. ಪ್ರಸಹೇತ್ ಅನ್ಯತಾ ಕೃತ್ವಂ, ಅವನು ಬೇರೆ ಉಲ್ಟಾ ಮಾಡಲಿಕ್ಕೆ ಸಮರ್ಥ. ಹಾಗಾಗಿ ಶಾಪವನ್ನು ಅನ್ಯತಾ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ವೇನೋ ಪರಮಾತ್ಮ, ಇದ್ದೇ ಇದೆ. ಆದರೆ ಅವನ ಸಂಕಲ್ಪ ಹೀಗಾಗಬೇಕು ಅಂತಿದೆ, ಹಾಗಾಗಿದೆ. ಅದರ ಬಗ್ಗೆ ನಾವು ಚಿಂತಿಸುವ ಉಪಯೋಗ ಇಲ್ಲಪ್ಪ ಅಂತ ಇಷ್ಟು ಹೇಳಿದಾಗ ಅವನಿಗೆ ಆದಷ್ಟು ಎಲ್ಲ ದುಃಖವನ್ನು ಕರ್ಕೊಂಡ್ಬಿಟ್ಟಿದ್ದಾನೆ. ಈ ಸ್ತ್ರೀಯರ ಗತಿ ಏನ್ರಿ, ಪರಪುರುಷರ ಸಂಘ ಆಗಿದೆ. ವೇಶ್ಯಾತ್ವ ನೀವು ಹೊಂದಿರಿ, ವೇಶ್ಯಾತ್ವನ್ನು ಪಡಿಬೇಕಂದ್ರೆ ಪರಪುರುಷರ ಸಂಘ ಆಗಬೇಕಂತ ಅರ್ಥ. ಕೃಷ್ಣನ ಒಡೆದರೆ ಇಂಥ ಗತಿ ಬಂದರೆ ಪರಪುರುಷರ ಸಂಘ ಆದರೆ ಅವ್ರ ಗತಿ ಏನು, ಮತ್ತೆ ಆದರೆ ಅವರು ಉದ್ಧಾರ ಹೇಗೆ ಅಂತ ಕೇಳಿದ್ರೆ ಕೇಳಿ, ಸ್ತ್ರೀಯೋ ಮ್ಲೇಂಚ ಹೃದ ಕೃಷ್ಣ ಪ್ರೇಷಿತ ದಾಲ್ಭ್ಯದ ಪ್ನಃ ಗೋವಿಂದೇಕಾದಶಿಂ ಶುತ್ವ ಕೃತ್ವ ಸಾರಸ್ವತೇ ಜಲೆ ನಿಮಜ್ಜವಾಯೋರ್ವಚನಾ ತ್ಯಕ್ತ ದೇಹಾದಿವಂ ಜಯುಹು. ಅವ್ರಿಗೆ ಒಳ್ಳೆ ಗತಿ ಆಯಿತು. ಏನಾಯಿತು ಅಂದರೆ ಕೇಳ್ರಿ ಸ್ವಲ್ಪ. ಗೋವಿಂದೇಕಾದಶಿ ಮಾಡಿದ್ರಂತೆ ಅವರು ಅಲ್ಲಿ. ಅವರೆಲ್ಲ ಈ ಶಾಪ ಬಂದಾಗ ಕೃಷ್ಣನ ಹಣ್ಣ ಬೇಡ್ಕೊಂಡ್ರಂತೆ, ಅಯ್ಯೋ ಹೀಗಾದ್ರೆ ಈ ಶಾಪ ಮೋಚನೆ ನಮಗೆ ಹೇಗಾಗತ್ತೆಪ್ಪ ಅಂತ. ಆಗ ತತ ಪ್ರಸಾದಿತೋ ದೇವ ಇದಂ ವಕ್ಷ್ಯತಿ ಶಾಂಗಭಿತ್ ತಾಭಿ ಶಾಪ ಅಭಿತಪ್ತಾಭಿ ಭಗವಾನ್ ಭೂತಭಾವನಃ ಉಪದೇಕ್ಷ್ಯತಿ ಅನಂತಾತ್ಮ ಭಾವಿ ಕಲ್ಯಾಣಕಾರಕಂ ಭವತೀನಾಂ ಋಷಿರ್ದಾಲ್ಭ್ಯೋ ಯದೃತಂ ಕಥ ಇಷ್ಯತಿ. ಇವರೆಲ್ಲ ಬೇಡ್ಕೊಂಡಾಗ ಆ ಶಾಪದಿಂದ ಸಂತಪ್ತರಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನನ್ನು ಬೇಡ್ಕೊಂಡಾಗ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಭಾವಿ ಕಲ್ಯಾಣ ಕಾರಕಂ, ನಿಮಗೆ ಕಲ್ಯಾಣ ಅನ್ನು ಉಂಟು ಮಾಡತಕ್ಕಂತಹ, ನಿಮಗೆ ಮುಂದೆ ಕಲ್ಯಾಣವನ್ನು ಉಂಟು ಮಾಡತಕ್ಕಂತಹ ಒಂದು ವೃತವನ್ನು ಋಷಿ ದಾಲ್ಭ್ಯರ ಮುಂದೆ ಬಂದು ಹೇಳ್ತಾರೆ, ನಿಮಗೆ ಅದೇ ಆ ವೃತವನ್ನು ಮಾಡಿದರೆ ನಿಮಗೆ ಕಲ್ಯಾಣ ಆಗತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಹಾಗಾಗಿ ಕೃಷ್ಣರ ಒಂದು ಮಾತಿನ ಬಲದಿಂದ ಕೃಷ್ಣ ಪರಮಾತ್ಮನೇ ಕೊಟ್ಟು ಕಳಿಸಿದ್ದಾನೆ ದಾಲ್ಭ್ಯರನ್ನು. ಆ ದಾಲ್ಭ್ಯರು ಹೇಳಿದ್ದಾರೆ, ನಿಮಗೆ ಪರಸಂಗ ಆಗಿದೆ ಅಲ್ವಾ, ಆದ್ದರಿಂದ ಇದಕ್ಕೆ ಪ್ರಾಯಶ್ಚಿತ್ತ ಏನಂದರೆ ಗೋವಿಂದ ಏಕಾದಶಿ ಮಾಡ್ರಿ, ಏಕಾದಶಿಯನ್ನು ಗೋವಿಂದ ಮಾಡ್ರಿ ಅಂತ ಅರ್ಥನ ಏನ್ರಿ? ಹಾಗಲ್ಲ, ಗೋವಿಂದ ಏಕಾದಶಿ ಅಂದರೆ ಯಾವ ಏಕಾದಶಿ ಅಂದರೆ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಏಕಾದಶಿ ಇದೆಯಲ್ವಾ ಅದು. ಆ ಏಕಾದಶಿ ವ್ರತವನ್ನು ಮಾಡಿದಾಗ ನಿಮಗೆ ಪರಸಂಗದ ಬಂದಿರತಕ್ಕಂಥ ದೋಷಗಳೆಲ್ಲ ಪರಿಹಾರ ಆಗತ್ತೆ ಅಂತ ದಾಲ್ಬೇರು ಹೇಳಿದರು. ಕೃಷ್ಣ ಪರಮಾತ್ಮ ದಾಲ್ಬೇರನ್ನು ಹೇಳಿ ಕಳಿಸಿದ್ದ. ಆ ರೀತಿಯಾಗಿ ಅವರು ಮಾಡಿದರು ಗೋವಿಂದೇಕಾದಶಿ. ಈಗ ನಾವೆಲ್ಲ ಗೋವಿಂದೇಕಾದಶಿ ಅಂದರೆ ಹಾಗ ಶುಕ್ಲಪಕ್ಷದ ಅಲ್ಲ ಮಾಗ ಅಲ್ಲ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಏಕಾದಶಿ ಅದನ್ನು ಮಾಡಿದರು ದಾಲ್ಬೇರು ಕೃಷ್ಣ ಪರಮಾತ್ಮ ಹೇಳಿ ಕಳಿಸಿದ್ದ. ಆ ಮೂಲಕ ಕೃಷ್ಣ ಪರಮಾತ್ಮನಿಂದ ಪ್ರೇಷಿತರಾಗಿರ್ತಕ್ಕಂಥ ಕಳಿಸಲ್ಪಟ್ಟಂಥ ದಾಲ್ಬೇರು ಅಂಥ ವ್ರತವನ್ನು ಮಾಡಲಿಕ್ಕೆ ಹೇಳಿದರು. ಅದನ್ನು ಮಾಡಿ ಅವರು ಪಾಪವನ್ನು ಕಳ್ಕೊಂಡ್ರು. ಫಾಲ್ಗುಣ ಅಮಲ ಪಕ್ಷೇತು ಪುಷ್ಯಕ್ಷೇ ದ್ವಾದಶಿ ಯದಿ ಗೋವಿಂದ ದ್ವಾದಶಿ ನಾಮ ಮಹಾಪಾತಕ ನಾಶಕ್ತಿ. ಎಲ್ಲ ಫಾಲ್ಗುಣ ಮಾಸದ ಇದು ಶುಕ್ಲ ಪಕ್ಷದಲ್ಲಿ ಬರೋದಿಲ್ಲ, ಅದಕ್ಕೆ ಇದು ಬೇಕು ಏನು ಪುಷ್ಯರಕ್ಷೆ ದ್ವಾದಶಿ ಅಂತ ಹೇಳ್ತಾರೆ. ಏನಾಗಬೇಕು ಅಂದರೆ ಪುಷ್ಯ ನಕ್ಷತ್ರ ಸಂಬಂಧ ಬರಬೇಕು. ಎಲ್ಲ ದ್ವಾದಶಿಯಲ್ಲಿ ಪುಷ್ಯ ಏಕಾದಶಿ ಪುಷ್ಯ ನಕ್ಷತ್ರ ಸಂಬಂಧ ಇಲ್ಲಿ ಬರುತ್ತೆ. ಪುಷ್ಯ ನಕ್ಷತ್ರ ಸಂಬಂಧ ಇದ್ದಾಗ ಮಾತ್ರ ಆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಗೋವಿಂದ ಏಕಾದಶಿ ಅಂತ ಅನಿಸ್ಕೊಳ್ತದೆ. ಅದೇ ಹೇಳ್ತಾರೆ ದ್ವಾದಶಿಯಲ್ಲಿ ಗೋವಿಂದ ದ್ವಾದಶಿ ರಾಮ ಮಹಾಪಾತಕ ನಾಶಿನಿ, ಸಿಕ್ಕಾಪಟ್ಟೆ ಪಾಪ ಮಾಡಿದರೆ ಎಲ್ಲ ಹೊರಟೋಗುತ್ತಂತೆ. ತಸ್ಯಾಂ ಉಪೋಷ್ಯ ವಿಧಿವನ್ನರ ಸಂಕೀರ್ಣ ಕಲ್ಮಶ ಸಂಕೀರ್ಣ ಕಲ್ಮಶ. ಅಲ್ಲಿ ಆ ದಿವಸಂತು ವಿಧಿವತ್ತಾಗಿ ಉಪವಾಸ ಮಾಡಿದರೆ ಎಲ್ಲ ಪಾಪ ಹೊರಟೋಗುತ್ತೆ. ಮತ್ತೆ ಪ್ರಾಪ್ನೋತ್ಯ ಅನುತ್ತಮಾನ್ ಸಿದ್ಧಿಂ ಪುನರಾವರ್ತಿ ದುರ್ಲಭ, ಮತ್ತೆ ಪುನರಾವರ್ತಿ ಇಲ್ಲದಂಥ ವೈಕುಂಠ ಲೋಕದ ಸಿದ್ಧಿಯೇ ಅವರಿಗಾಗತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಅದನ್ನು ಅವರು ಮಾಡಿದರು ಅಂತ ಇಟ್ಕೊಳ್ಬೇಕು. ಕೆಲವರೇನೋ ಈ ರೀತಿಯಾಗಿ ಹೇಳ್ತಾ ಇದ್ದಾರಂತೆ ಗೋವಿಂದೇಕಾದಶಿ ಗೋವಿಂದೇಕಾದಶಿ ಅಂದರೆ ಇವರು ಫಾಲ್ಗುಣ ಮಾಸದ ಶುದ್ಧ ಏಕಾದಶಿ ಗೋವಿಂದೇಕಾದಶಿ ಅಂತ ಹೇಳ್ತಾರೆ. ಇಲ್ಲಿ ಕೆಲವರು ಹೇಳೋದಂದರೆ ಇಲ್ಲಿ ವಾದರಾಜರು ಈ ರೀತಿಯಾಗಿ ಹೇಳ್ತಾರೆ ಅಂತ ಬರೆದಿದ್ದಾರೆ. ಆಷಾಢ ಶುದ್ಧ ಏಕಾದಶಿ ಶಯನಿ ಏಕಾದಶಿ ಅಲ್ರೇ ಮುದ್ರಾಧಾರಣೆ ಆಗತ್ತಲ್ಲ, ಆ ಏಕಾದಶಿ ಗೋವಿಂದ ಅದು ಗೋ ಆ ಪಕ್ಷಕ್ಕೆ ಅಭಿಮಾನಿ ಯಾರು, ಆ ನಿಯಾಮಕ ಯಾರು, ಗೋವಿಂದ ಅಲ್ವಾ. ಆಷಾಢ ಶುದ್ಧ ಏಕಾದಶಿ ಗೋವಿಂದ, ಆ ಗೋವಿಂದನ ನಿಯಾಮಕನಾದ ಅವನ ಏಕಾದಶಿ ಅಂತ ಹೀಗೆ ಹೇಳೋದುಂಟು.
ಆದರೆ ಇಲ್ಲಿ ನಮಗೆ ಪುರಾಣ ವಾಕ್ಯದಲ್ಲಿ ಇಷ್ಟು ಸ್ಪಷ್ಟ ಇರೋದ್ರಿಂದಾಗಿ ಏನು ಮಾತಾಡಲಿಕ್ಕಿಲ್ಲ. ಪುರಾಣದಲ್ಲಿ ಏನಿದೆ, ಫಾಲ್ಗುಣ ಮಾಡಿದ ಪುಷ್ಯ ನಕ್ಷತ್ರ ಇರುವಾಗ ಮಾತ್ರ ಅದು ಗೋವಿಂದ ಏಕಾದಶಿ, ಆಷಾಢ ಶುದ್ಧ ಏಕಾದಶಿ ಗೋವಿಂದ ಏಕಾದಶಿಯೊಂದಿಗೆ ಹೇಳಬೇಕಾದ್ರೆ ಆಧಾರ ಬೇಕು. ಏನೋ ಒಂದು ಲೆಕ್ಕಾಚಾರ ಮಾಡಿ ಹೇಳಿದ್ದಾರೆ, ಆದರೆ ಸ್ಮೃತಿಯಲ್ಲಿ ಗೋವಿಂದ ಏಕಾದಶಿ ಇಷ್ಟು ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ಅದನ್ನು ಇಟ್ಕೊಳ್ಳಿ. ಅಂದರೆ ವಾದಿರಾಜರು ಮಾಡಿದ್ದಲ್ಲ ಪಾಪ, ವಾದಿರಾಜ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾದಿರಾಜರ ಗ್ರಂಥದಲ್ಲಿ ಯಾರೋ ಒಂದಿಷ್ಟು ಸೇರಿಸಿದ್ದಾರೆ ಅಷ್ಟೆ. ತಾವು ದಡ್ಡರಾಗೋದ್ರೆ ವಾದಿರಾಜರು ದಡ್ಡರು ಮಾಡಲಿಕ್ಕೆ ಹೋದರು ಅಲ್ವಾ. ಆ ಪಕ್ಷ ನಿಯಾಮಕ ಅಂತ ಇಟ್ಕೊಂಡು ಹೇಳಿದ್ದಾರೆ ಅವರು, ಈಚೆ ಕೊಡೆ ಪಕ್ಷ ನಿಯಾಮಕ. ಅವನು ಗೋವಿಂದ ಈ ಮಾಸ ನಿಯಾಮಕ ಇದ್ದಾರಲ್ಲ, ಆಷಾಢ ಮಾಸದ ಸುದ್ದಿ ಏಕಾದಶಿ ವಿಷ್ಣು ಪ್ರೀತಿಗೋಸ್ಕರ ಯಾವಾಗಲೂ. ಹಾಗಾದ್ರೆ ಒಂದು ಪ್ರಶ್ನೆ ಬಂತು ಇವಾಗ, ಅಲ್ರಿ ಮೊದಲು ಏಕಾದಶಿ ಮಾಡ್ತಾ ಇರಲಿಲ್ಲ ಕೃಷ್ಣ ಪತ್ನಿಯರು? ಓಹೋ ಅಲ್ವಾ, ಗೋವಿಂದ ಆಷಾಢ ಅಲ್ಲ ಪಾಲ್ಗುಣ ಮಾಡಿ ಶುದ್ಧ ಏಕಾದಶಿ ಮಾಡಿದ್ರು ಅಂತ ಹೇಳಿದ್ರೆ ದಾಲ್ಬರೆ ಹೇಳಿದಕ್ಕೆ ಮಾಡಿದ್ರು, ಅದನ್ನು ಮೊದಲು ಏಕಾದಶಿ ಮಾಡ್ತಾ ಇರಲಿಲ್ಲ, ಗೋವಿಂದ ಏಕಾದಶಿ ಮಾಡ್ತಾ ಇದ್ರು ಅಲ್ವಾ ಅಂತ ಅರ್ಥ ಆಗತ್ತೆ. ಏಕಾದಶಿ ಎಲ್ಲ ಗೋವಿಂದ ಮಾಡ್ತಾ ಇದ್ರ? ಇಲ್ಲ, ಕೃಷ್ಣ ಪ್ರೀತಿಗೋಸ್ಕರ ಯಾವಾಗಲೂ ಏಕಾದಶಿ ಮತ ಮಾಡ್ತಾ ಇದ್ರು, ಅದು ಬೇರೆ. ಪ್ರಾಯಶ್ಚಿತ್ತ ರೂಪದಲ್ಲಿ ಸ್ಪೆಷಲ್ ಆಗಿ ಮಾಡಿದ್ರು, ಮೊದಲೆಲ್ಲ ಕೃಷ್ಣ ಪ್ರೀತಿಗೋಸ್ಕರ ಮಾಡ್ತಾ ಇದ್ರು ಏಕಾದಶಿಯನ್ನು. ಈ ಏನು ಪಾಲ್ಗುಣ ಮಾಡಿಸಿದ ಏಕಾದಶಿ ದಾಲ್ಬೆಗಳಿಂದ ಪ್ರಾಯಶ್ಚಿತ್ತ ರೂಪದಲ್ಲಿ ಅದನ್ನು ಮಾಡಿದರು ಅಂತ ಹೀಗಿಟ್ಕೊಳ್ಬೇಕು. ಸರಿ, ಯಾಕೆಂದರೆ ಕೇಳಿ, ಮಾರ್ಗಶೀರ್ಷಾದಿ ಮಾಸಾನ ದೇವತಾ ಕೇಶವಾದ್ಯ ತದಾ ಆಷಾಢಸ್ಯಾಪಿ ವಾಮನೇವ ದೇವತ ಅಲ್ವಾ. ಮಾರ್ಗಶೀರ್ಷಾದಿ ಮಾಸಕ್ಕೆ ಇದಾದಾಗ ಆಷಾಢಕ್ಕೆ ವಾಮನ ಆಗ್ತಾನೆ. ಅಲ್ಲಿ ಯಾವಾಗ ಸಾಂವತ್ಸರಿಕ ದ್ವಾದಶ ಶುಕ್ಲ ಏಕಾದಶೀನಾಂಚ ಕೇಶವಾದ್ಯ ದೇವತಾ, ಸಾಂವತ್ಸರಿಕ ದ್ವಾದಶ ಕೃಷ್ಣ ಏಕಾದಶಿ ಅನ್ನೋದು ಸಂಕರ್ಷಣಾದಿ ದ್ವಾದಶಮೂರ್ತಯ ದೇವತಾ, ತದಾ ಚೈತ್ರಶುದ್ಧ ಏಕಾದಶಿ ಆರಭ್ಯ ಗಣನಾಯಾಮ್ ಆಷಾಢಶುದ್ಧಿ ಏಕಾದಶ್ಯಾ ಗೋವಿಂದೋ ದೇವತಾ. ಆಷಾಢಶುದ್ಧ ಏಕಾದಶಿಗೆ ಗೋವಿಂದನೇ ದೇವತಾ. ಅದರಿಂದಾಗಿ ಅವರು ಮಾಡಿದರು ಅಂತ ಹೀಗೆ ಇದೆ. ಆದರೆ ಇದು ಪುರಾಣದಲ್ಲಿ ಈ ರೀತಿಯಾಗಿ ಫಾಲ್ಗುಣ ಮಾಡಿಸುದ್ದ ಏಕಾದಶಿ ಏಕಾದಶಿ ಅಂತ ಹೇಳಿದ್ರಿಂದಾಗಿ ಅದನ್ನು ಇಟ್ಕೊಳ್ಬೇಕು. ಮುಂದೆ ಏನಾಯಿತು ಕಡೆ, ಇಷ್ಟಾಯಿತು. ಮುಂದೆ ಗೋವಿಂದ ಏಕಾದಶಿ ಮಾಡಿದ್ರಲ್ವ, ಮತ್ತೆ ಅವರು ಬದುಕಿದ್ರ? ಇಲ್ಲ, ದೇಹ ತ್ಯಾಗ ಮಾಡಿದ್ರು ಅಂತ ಹೇಳ್ತಾರೆ ವಾಯುದೇವರು. ವಾಯೋರ್ ವಚನಾತ್ ಆ ಪರಮಾತ್ಮ ಅಶರೀರ ಅಲ್ಲ, ಅಲ್ಲಿ ಅಶರೀರ ವಾಯ ಅಂತಂದರೆ, ಅಂದರೆ ವಾಯುದೇವರು ಹೇಳಿದ್ದಾರೆ ನೀವು ಸರಸ್ವತಿ ನದಿಯಲ್ಲಿ ದೇಹ ತ್ಯಾಗ ಮಾಡ್ರಿ ಅಂತ. ಆ ಅಶರೀರ ವಾಡಿ ಆದ್ರಿಂದಾಗಿ ಅದು ವಾಯುದೇವರ ಮಾತು. ಅದನ್ನು ಕೇಳಿ ಎಲ್ಲರೂ ಕೂಡ ಸರಸ್ವತಿ ನದಿಯಲ್ಲಿ ಏನು ಮಾಡಿಬಿಟ್ರು ಅಂದರೆ ದೇಹವನ್ನು ತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋದರು. ತ್ಯಕ್ತಾ ದೇಹಂ ದೇವಂಯೇಯು, ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ. ಅರ್ಜುನಸ್ತು ಕುರುಕ್ಷೇತ್ರೇ ಹಾರ್ದಕ್ಕೆ ಯೂಧಾರಯೋ ಸುತೌ ಸಾರಸ್ವತೇ ಕ್ಷೇತ್ರೇ ಚೈವ ದೇಶೇ ರಾಜ್ಯೇ ಅಭ್ಯಶೇ ಚಯತ್ ಅನಿರುದ್ಧ ಸುತಂ ವಜ್ರಂ ಪ್ರಿಯಂ ಕೃಷ್ಣಸ್ ಕೃಷ್ಣಸ್ಯ ಸದ್ಗುಣಂ. ಈಗ ಏನಾಯಿತು ಅಂದರೆ ಕೇಳಿ, ಕೊನೆಗೆ ಉತ್ತರಾಧಿಕಾರಿಯನ್ನು ನಿಯಮನ ಮಾಡಬೇಕಲ್ವಾ. ಅರ್ಜುನ ಏನು ಮಾಡಿದ ಅಂದರೆ, ಹಾರ್ದಕ್ಕೆ ಅಂದರೆ ಕೃತವರ್ಮನ ಮಕ್ಕಳಿದ್ದರು, ಯೂಧಾರ ಅಂದರೆ ಸಾತ್ಯಕ್ಕೆ ಅವರ ಮಕ್ಕಳನ್ನು, ಇಬ್ಬರನ್ನು ಕೂಡ ಎಲ್ಲಿ ಪಟ್ಟ ಕಟ್ಟಿದ ಅವರಿಗೆ ಅಂತ ಹೇಳಿದ್ರೆ, ಹಾರ್ದಿಕ್ಕೆ ಅಂದರೆ ಕೃತವರ್ಮ, ಆ ಕೃತವರ್ಮನ ಮಗ ಇದ್ದಾನಲ್ಲ ಅವನನ್ನು ಈ ಕುರುಕ್ಷೇತ್ರದಲ್ಲಿ ಮಾರ್ತಿಕಾವತ ಅಂತ ಒಂದು ನಗರ ಇದೆ, ಮಾರ್ತಿಕಾವತ ಅಂತ, ಆ ಮಾರ್ತಿಕಾವತ ನಗರದಲ್ಲಿ ಅವನನ್ನು ಅಧಿಪತಿಯನ್ನಾಗೆ ಮಾಡಿದ. ಅದು ಕುರುಕ್ಷೇತ್ರದಲ್ಲಿದೆ. ಹಾರ್ದಿಕ್ಯತನ ಎಂ ಪಾರ್ಥ ನಗರೇ ಮಾರ್ತಿಕಾವತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವರನ್ನು ಪಟ್ಟಗಟ್ಟಿದ. ಅಶ್ವಪತಿಂ ಖಾಂಡವಾರಣ್ಯ ರಾಜ್ಯೇ ತತ್ರನೇ ಮೇಷಯತೆ ಅಂತ ಅವನ ಹೆಸರೇ ಅಶ್ವಪತಿ ಅಂತ. ಮುಂದೆ ಯೂಧಾನನ ಮಗ ಇದ್ದಾನಲ್ವಾ, ಅವನು ಸಾತ್ವಿಕೆ ಅಂದರೆ ಸಾತ್ವಿಕೆಯ ಮಗ, ಅವನನ್ನು ಸರಸ್ವತ್ಯಾಂ, ಸರಸ್ವತಿ ಅಂದರೆ ಸರಸ್ವತಿ ನದಿ ತೀರ ಇರತಕ್ಕಂಥ ಆ ಪ್ರದೇಶದಲ್ಲಿ ಸಾರಸ್ವತಿ ಜಲೆ ಸರಸ್ವತಿ ನದಿ ತೀರದಲ್ಲಿ ಅವನನ್ನೇನು ಮಾಡಿದರು ಅಂತ ಹೇಳಿಬಿಟ್ರೆ ಅವನಿಗೆ ಪಟ್ಟ ಕಟ್ಟಿದರು ಅಂತ ಹೇಳ್ತಾ ಇದ್ದಾರೆ. ಅರ್ಜುನನೇ ಪಟ್ಟ ಕಟ್ಟಿದ್ದು. ಯೂಧಾನಿಂ ಸರಸ್ವತ್ಯಾಂ ಪುತ್ರಂ ಸತ್ಯ ಸಾತ್ವಿಕನ ಪ್ರೇಮ ನಿಮೇಶದ ಧರ್ಮಾತ್ಮ ವೃದ್ಧ ಬಾಲ ಪುರಸ್ಕೃತಂ. ಅದನ್ನಂತರ ಕೇಳಿ,
अनिरुद्ध सुतम वज्रम प्रियम कृष्णस्य सद्गुणम सशूरसेन इंद्रप्रस्थ राजानम अगरोद्वशी। अद नंतर अनिरुद्धन मग वज्र अंत कृष्णन मग प्रद्युम्न प्रद्युम्न मग अनिरुद्ध अनिरुद्धन मग यार ऐनायतु पुत्र अल्ल पौत्र अल्ल प्रपौत्र मरी मरी मग अंत हेळ्तारल्ल मगन मग मरी मग मरी मगनन्न ಭಗವಂತನಿಗೆ ಅತ್ಯಂತ ಪ್ರಿಯನಾದ ಅವನನ್ನು ಇಂದ್ರಪ್ರಸ್ಥ ಮತ್ತು ಶೂರಸೇನ ದೇಶ ಮಥುರಾ ಸಹಿತವಾದಂಥ ಶೂರಸೇನರಿಂದ ಸಹಿತವಾದದ್ದು ಸಶೂರಸೇನ ಸಶೂರಸೇನ ಇಂದ್ರಪ್ರಸ್ಥ ಇಂದ್ರಪ್ರಸ್ಥದಲ್ಲಿ ಮತ್ತು ಇದು ಮಥುರಾ ಎರಡಕ್ಕೂ ಅಧಿಪತಿಯನ್ನಾಗಿ ಅವನಿಗೆ ಅಲ್ಲಿ ಪಟ್ಟ ಕಟ್ಟಿದ್ದಾನೆ. ಅರ್ಥ ಆಯ್ತಾ? ಮಥುರಾಯಂ ತಥಾ ವಜ್ರಂ ಶೂರಸೇನಪತಿಂ ತತಃ ಮಥುರೆಯಲ್ಲಿ ಅವನಿಗೆ ಪಟ್ಟ ಕಟ್ಟಿದ್ದಾನೆ. ಯಾರನ್ನ? ವಜ್ರನನ್ನ. ಮಥುರೆಯಲ್ಲಿ ಮಾತ್ರ ಅಲ್ಲ, ಮತ್ತೆ ಇಂದ್ರಪ್ರಸ್ಥಂ ಅದೇ ಇಂದ್ರಪ್ರಸ್ಥೇ ತದೋ ರಾಜ್ಯಂ ವಜ್ರಾಯ ಪರವೀರ ಇಂದ್ರಪ್ರಸ್ಥಂ ಸಮಾವೇಶ ವಜ್ರಂ ತತ್ರ ಅಭಿಷೇಕಿತ. ಇಂದ್ರಪ್ರಸ್ಥದಲ್ಲಿಯೂ ಅವನ ರಾಜ್ಯಭಾರ ಮಾಡಿದ. ಅರ್ಥ ಆಯ್ತಾ? ಇಂದ್ರಪ್ರಸ್ಥ ರಾಜ್ಯವನ್ನು ಅವನಿಗೆ ಕೊಟ್ಟಿದ್ದ, ಅಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾನೆ. ಇಂದ್ರಪ್ರಸ್ಥಂ ಸಮಾವೇಶ ವಜ್ರಂ ತತ್ರ ಅಭಿಷೇಕೇತ್, ಇಂದ್ರಪ್ರಸ್ಥದಲ್ಲಿ ಅವನನ್ನು ವಜ್ರನನ್ನ ಅಭಿಷೇಕ ಮಾಡಿದ್ದಾನೆ. ಮಧುರಾಯಂತಹ ವಜ್ರಂ ಸೂರ್ಯಸೇನ ಪತಿಂತದ, ಮಧುರೆಯಲ್ಲಿ ಕೂಡ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ. ಹಾಗೆ ಎರಡು ಕಡೆ ಅವನಿಗೆ ಮಥುರಾ ರಾಜ್ಯದ ಮಧುರೆಯ ಸಿಂಹಾಸನ ಏರಿದ, ಇಂದ್ರಪ್ರಸ್ಥದ ಸಿಂಹಾಸನವನ್ನು ಏರಿದ. ಯಾರು ಯಾರು? ಹೀಗೆ ವ್ಯವಸ್ಥೆ. ಕೃಷ್ಣನ ಮರಿಮಗ, ಕೊನೆಗೆ ಸ್ತ್ರೀ ಬಾಲಕರನ್ನು ಸಂಪತ್ತನ್ನು ತಸ್ಮಿನ ಸಂಸ್ಥಾಪ್ಯ ಫಲ್ಗುಣ. ಏ ಕೊನೆಗೇನು ಮಾಡಿದಂದ್ರೆ ಅದು ಸಂಪತ್ತೆಲ್ಲ ಬಂದಿತ್ತಲ್ಲ, ಯಾರಲ್ಲಿಟ್ಟ ಅದೆಲ್ಲ ಬಂದಿತ್ತಲ್ರಿ ಸಂಪತ್ತು, ಅವನಲ್ಲೇ ಇಟ್ಬಿಟ್ಟ. ಯಾರಲ್ಲಿ? ಹಾಂ, ಅವರಲ್ಲೇ ಇಟ್ಬಿಟ್ಟೆ. ಅನಿರುದ್ಧ ಯಾಕೆಂದ್ರೆ ಸಂಪತ್ತು ಯಾರದು? ಕೃಷ್ಣನ ಮೌರಿ ಮಗನಿಗೆ ಸೇರಬೇಕದು. ಅಲ್ಲೇ ಇಟ್ಟು ಸ್ತ್ರೀಯರನ್ನು ರಕ್ಷಣೆ ಮಾಡಲಿಕ್ಕೆ ನೀ ನೋಡ್ಕೋಪ್ಪ, ಸ್ತ್ರೀ ಬಾಲಕರನ್ನು ನೀನೇ ನೋಡ್ಕೋ, ಸಂಪತ್ತು ಅಲ್ಲೇ ಇಟ್ಬಿಟ್ಟು ಹೋದಂತೆ. ಯಯೋ ಭ್ರಾತೃನ ಅಶೇಷಂಚ ವೃತ್ತಂ ತೇಷಾ ಮರಣ ಐತೆ. ಎಲ್ಲ ನಡೀತು, ಏನು ದಾರಿಕೆಯಲ್ಲಿ ಏನೇನು ನಡೀತು, ಘಟನೆ ಏನೇನು ಮಾಡಿದೆ, ಎಲ್ಲ ವೃತ್ತಾಂತವನ್ನೆಲ್ಲ ಹೇಳಿದ್ದಾರೆ ಪಾಂಡವರು ಏನು ತನ್ನ ಸಹೋದರರಿಗೆ. ಅರ್ಜುನ ತೇ ಅವಿಯೋಗ ಕ್ಷಮಂ ನರಂತೋ ಮುರವೈರಿಣ ಅಭ್ಯಸಂಚನ್ ಭಾಗವತಂ ಮಹಾರಾಜ್ಯೇ ಪರೀಕ್ಷಿತಂ. ಏನಾಯಿತು ಕೊನೆಗೆ? ಅವರು ಹೇಳಿದ್ದಾರೆ ಅವಿಯೋಗ ಸಮಯಂ ಅಂದ್ರೆ ಅರ್ಥ ಏನು? ಅವಿಯೋಗ ಸಮಯ, ಕೃಷ್ಣನ ನಮಗೆ ವಿಯೋಗ ಆಗಬಾರದು, ಅಲ್ಲಿವರೆಗೆ ನಾವು ಈ ಭೂಲೋಕದಲ್ಲಿದ್ದು ಭೂವನ್ನು ಪಾಲನೆ ಮಾಡ್ತೇವೆ. ಕೃಷ್ಣಸ್ಯ ಅವಿಯೋಗ ಕಾಲೇ ಸಮಯ, ಹೀಗೆ ನಿಯಮ ಇಟ್ಕೊಂಡಿದ್ದಾರೆ ಅವರು, ನಿಯಮ ಮಾಡಿಕೊಂಡಿದ್ದರು. ಸಮಯ ಅಂದರೆ ಶಪಥ, ಒಂದು ನಿಯಮ, ಒಂದು ನಿಯಮಾವಳಿ. ಏನದು? ಕೃಷ್ಣನಿಗೆ ನಮಗೆ ನಮಗೂ ಕೃಷ್ಣನಿಗೆ ವಿಯೋಗ ಆಗಬಾರ್ದು. ಅವಿಯೋಗ ಕಾಲದಲ್ಲಿ ಕೃಷ್ಣ ಇರುವ ತನಕ, ಕೃಷ್ಣನ ಸಂಬಂಧ ನಮಗೆ ಆಗುವ ಕಾರಣಕ್ಕೆ ಸಮಯ. ಏನು ಸಮಯ? ನಾವು ಈ ಭೂಲೋಕದಲ್ಲಿ ರಾಜ್ಯಭಾರ ಮಾಡ್ತೇವೆ ಕೃಷ್ಣನ ಅವಿಯೋಗ ಕಾಲದಲ್ಲಿ. ಕೃಷ್ಣನ ವಿಯೋಗ ಎಲ್ಲಿವರೆಗೆ ಆಗೋದಿಲ್ಲವೋ, ಕೃಷ್ಣನ ಸಂಬಂಧ ನಮಗೆ ಎಲ್ಲಿವರೆಗೆ ಇರುತ್ತೋ, ವಿಯೋಗ ಅಲ್ಲ ಸಂಬಂಧ, ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ನಾವು ಭೂಲೋಕವನ್ನು ಆಳ್ತೇವೆ ಎಂಬುದು ಅವರ ಒಂದು ಇದು. ಅರ್ಥ ಆಯ್ತಾ? ಅಲ್ಲಿವರೆಗೆ ನಿರಂತರ ಭಗವದ್ಯೋಗ, ಅಲ್ಲಿವರೆಗೆ ಮಾತ್ರ ನಾವು ಭೂಮಿಯನ್ನು ಆಳ್ತೇವೆ ಅಂತ ಅದನ್ನು ಸ್ಮರಣೆ ಮಾಡ್ತಕ್ಕಂಥವರಾಗಿ ಈಗ ಏನಾಗಿದೆ, ಇನ್ನು ನಾವು ಬಿಡಬೇಕು, ಇನ್ನು ಭೂತರ ಎಲ್ಲ ಹಾಳಾಗಿ ಹೋಗುತ್ತೆ. ಕೃಷ್ಣ ಬಾ ಪರಮಾತ್ಮ ಪಾದಾರದನ್ನು ಬಿಟ್ಟಿದ್ದಾರೆ. ಇನ್ನು ಇಂಥ ದುಷ್ಟ ಅಂದರೆ ಬಹಳಷ್ಟು ಇಂತಹ ದೋಷದಿಂದ ಮಲಿನವಾದ ಭೂಮಿಯನ್ನು ನಾವು ಆಳುವುದಿಲ್ಲ ಅಂತ ಅವರು ತಿಳ್ಕೊಂಬಿಟ್ಟು ಆ ಪಟ್ಟ ಕಟ್ಟಿದ್ರಂತೆ. ಮಹಾರಾಜ್ಯದಲ್ಲಿ ಹಸ್ತಿನಾಪುರದಲ್ಲಿ ಯಾರಿಗೆ ಪಟ್ಟ ಕಟ್ಟಿದ್ದಾರೆ? ಭಾಗವತ ಶಿಖಾಮಣಿಯಾಗಿರ್ತಕ್ಕಂಥ ಪರೀಕ್ಷಿತ ರಾಜನಿಗೆ ಪಟ್ಟ ಕಟ್ಟಿದ್ರಂತೆ. ಅಭ್ಯಸಿಂಚನ್ ಭಾಗವತಂ ಮಹಾರಾಜ್ಯೇ ಪರೀಕ್ಷಿತಂ ಅಂತ. ಸ್ತ್ರೀಹಾರಿಣಾಂಚ ಮೇಚ್ಛಾನಾಂ ವದ ವದ ವದಾಯ ಏನಂ ಅಯೋಧ್ಯೆಯನ್. ಅಲ್ರಿ, ಆ ಸ್ತ್ರೀಯರನ್ನೆಲ್ಲ ಅಪರಿಸಿದ್ದಾರಲ್ಲ ಕೃಷ್ಣನ ಮಡದಿಂದ್ರಲ್ಲ, ಅವರಿಗೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ನಿಗ್ರಹ ಮಾಡಬೇಕೋ ಬೇಡೋ, ಅರ್ಜುನ ಮಾಡಲೇ ಇಲ್ಲ, ಎಂಥ ಸಮಾಚಾರ ಇದು ಅಂತ ಹೇಳಿದ್ರೆ, ಆ ಕೆಲಸ ನೀನು ಮಾಡಪ್ಪ, ನನ್ನ ಕೆಲಸ ಮಾಡಬೇಕಾದ ನೀನು ಮಾಡು ಅಂತ ಯಾರಿಗೆ ಒಪ್ಪಿಸಿದ್ರಂದ್ರೆ ಪರೀಕ್ಷಿತರಿಗೆ ಒಪ್ಪಿಸಿದ್ರಂತೆ. ಸ್ತ್ರೀಹಾರಾಂಚ ಮೇಂಚಾನ ವದಾಯ ಏನಂ ಅಯೋಧ್ಯೆ ಅಯೋಧ್ಯೆ, ನೀನು ಮಾಡು ಆ ಕೆಲಸ ಅವನಿಗೆ ಒಪ್ಪಿಸಿದ್ರಂತೆ. ಕೃತಂತೇನ ತತ್ಕರ್ಮ ಓಡ್ರ ಪೈತಾಮಹಂಧುರಂ, ಈ ಕಾರ್ಯಭಾರವನ್ನು ಹೊರಿಸಿದಾಗ ಪಿತಾಮಹರು, ಪಿತಾಮಹರು ಯಾರು? ಯಾರು? ಪಾಂಡವರು ಪಿತಾಮಹರಾಗ್ತಾರೆ ಪರೀಕ್ಷಿತ ರಾಜನಿಗೆ.
ಅವನ ಈ ಕಾರ್ಯಭಾರವನ್ನು ಹೊತ್ತ ಖಂಡಿತವಾಗಿ ಹೊತ್ತ ಕೃತಂತೇನ ತತ್ಕರ್ಮ ಆ ಅವರ ಮ್ಲೇಂಚರ ವಧವನ್ನು ಅವನು ಖಂಡಿತ ಮಾಡಿದ ಆ ಕೆಲಸ ಮಾಡಿದ ಅಂದ್ರೆ ಏನೊಂದು ತಮ್ಮ ಅಜ್ಜಂದ್ರ ಕಾರ್ಯಭಾರವನ್ನು ಹೊರಿಸಿದ್ರು ಅದನ್ನು ಮಾಡಿದ ಯಾಕೆ ಇವರೇ ಮಾಡಲಿಕ್ಕೆ ಆಗೋದಿಲ್ವಾ ಅವರ ಹತ್ರ ಯಾಕೆ ಮಾಡಿಸಿದ್ದಂದ್ರೆ ಸಮಯಂ ಪರಿರಕ್ಷದ್ದೆ ನಪಾರ್ಥೈ ರೇವ ಯತ್ ಕೃತಂ ವಾಸುದೇವ ಪದ ಸ್ಪಷ್ಟ ಭೂಕಂಟಕ ಸಮುದ್ರತಿ ಸಮಯ ಪಾಂಡವಾನಾಂ ಹಿ ತಸ್ಯೈವ ಅನುಗತಿ ಪರಂ ಏನಂತ ಹೇಳಿದ್ರೆ ಅವರು ಒಂದು ನಿಯಮ ಮಾಡಿಕೊಂಡಿದ್ರು ತಾವು ಮಾಡಿದ ನಿಯಮಕ್ಕೆ ತಾವು ಬದ್ಧರಾಗಬೇಕು ಅದನ್ನು ಉಳಿಸಿಕೊಳ್ಬೇಕು ಅದಕ್ಕೆ ಅದನ್ನು ಮೀರಬಾರ್ದು ಏನು ನಿಯಮ ಅಂತ ಹೇಳಿದ್ರೆ ಹೀಗೆ ಮಾಡಿದರು ಪರಮಾತ್ಮನ ಪಾದಾರವಿಂದದ ಸ್ಪರ್ಶ ಎಲ್ಲಿವರೆಗೆ ಪಾದ ಸ್ಪರ್ಶವುಳ್ಳ ಭೂಮಿ ಪರಮಾತ್ಮ ಭೂಲೋಕದಲ್ಲಿ ಎಲ್ಲಿವರೆಗೆ ಇರ್ತಾನೆ ಅಲ್ಲಿ ಅಂತ ಭೂಮಿಯ ಪರಮಾತ್ಮನ ಪಾದ ಸ್ಪರ್ಶ ಎಲ್ಲಿವರೆಗೆ ಭೂಮಿಯಲ್ಲಿರುತ್ತೋ ಅಂತ ಭೂಮಿಯ ಕಂಟಕ ಶತ್ರು ದಮನ ರೂಪವಾದಂತಹ ಕೆಲಸವನ್ನು ನಾವು ಮಾತ್ರ ಮಾಡ್ತೀವಿ ದೇವರ ಪಾದಾರದಿಂದ ಭೂಮಿಯಲ್ಲಿರುವ ತನಕ ಭೂಕಂಟಕರು ಯಾರಿರ್ತಾರೆ ಅವರನ್ನು ನಾವು ನಾಶ ಮಾಡ್ತೇವೆ ನಿಗ್ರಹ ಮಾಡ್ತೇವೆ ಇದು ಪಾಂಡವರು ಮಾಡಿದ ಒಂದು ನಿಯಮ ಅನುಸರಿಸಿದ ನಿಯಮ ಹಾಗಾಗಿ ಅದರ ನಂತರ ಅನುಗತಿ ಅವನನ್ನು ಅನುಸರಿಸಿದ ಪರಲೋಕ ಭೂಮಿಯಲ್ಲಿ ಆಳುವುದಿಲ್ಲ ಏನು ಮಾಡಲ್ಲ ಇದು ಅವರು ಮಾಡಿಕೊಂಡ ನಿಯಮ ಅದರ ನಂತರ ನಾವು ಪರಮಾತ್ಮ ಹೊರಟೋದಂದ್ರೆ ನಾವು ಅವನನ್ನು ಅನುಸರಿಸಿ ಹೊರಟೋಗೋದು ಇಲ್ಲಿ ಇರಲಿಕ್ಕಿಲ್ಲ ಅಂತ ಒಂದು ನಿಯಮ ಅವ್ರು ಮಾಡಿಕೊಂಡಿದ್ರು ಅದಕ್ಕೋಸ್ಕರ ಈಗ ಏನಾಯಿತು ಪರಮಾತ್ಮ ಹೊರಟೋದಂತ ಈ ಕೆಲಸ ಆದದ್ದು ಈ ಪರಮಾತ್ಮನ ಮಡೆದನ್ನು ಅಪರಿಸಿದ್ರಲ್ಲ ಆ ಕಂಟಕರು ಅಪರಿಸಿದ್ದಾರೆ ಅದು ದೇವರ ಆದ ನಂತರ ಆದದ್ದು ಈ ಭೂಕಂಟಕರು ಇಲ್ಲಿ ಪರಮಾತ್ಮನ ಭೂಸ್ಪರ್ಶ ಇಲ್ಲ ಇವಾಗ ಪಾದಸ್ಪರ್ಶ ಇಲ್ಲ ಪರಮಾತ್ಮ ಹೋದ ನಂತರ ಈ ಘಟನಾ ನಡೆದಿದೆ ಈ ಸಂದರ್ಭದಲ್ಲಿ ಪರಮಾತ್ಮ ಪಾದಾರದ ಸ್ಪರ್ಶ ಇಲ್ಲದೇ ಇರತಕ್ಕಂಥ ಈ ಭೂಮಿಯನ್ನು ಕಂಟಕರನ್ನು ನಾವು ನಾಶ ಮಾಡೋಲ್ಲ ದೇವರು ಪರಂಧಾಮಕ್ಕೆ ಹೋದ ನಂತರ ಆದದ್ದು ಈ ಕೆಲಸ ಈ ಭೂಮಿಯಲ್ಲಿ ಇಂಥ ಕೆಲಸ ನಡೀತು ಇಂಥ ಭೂಕಂಟಕರನ್ನು ಅವರು ಏನು ಮಾಡುವಾಗಿಲ್ಲ ಅವರು ಮಾಡಿಕೊಂಡ ನಿಯಮದ ಪ್ರಕಾರ ಅವರನ್ನು ನಾಶ ಮಾಡುವ ಹಾಗಿಲ್ಲ ಅದಕ್ಕೋಸ್ಕರ ತನ್ನ ಮೊಮ್ಮಗನಿಂದ ಅದನ್ನು ಮಾಡಿಸಿದರು ಕೃಷ್ಣಾರ್ಪಣಮಸ್ತು